ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಚಕ್ರವರ್ತಿ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ತುಮಕೂರಿನಲ್ಲಿ ಚಕ್ರವರ್ತಿ ಗೆಳೆಯರ ಬಳಗದ 7ನೇ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಶುಕ್ರವಾರ ರಾತ್ರಿ ಆರಂಭವಾಯಿತು. 3 ದಿನಗಳ ಕಾಲ ನಡೆಯುವ ಈ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಶಾಸಕ ಜ್ಯೋತಿ ಗಣೇಶ್, ಎಸ್ಪಿ ಡಾಕ್ಟರ್ ಕೋನಾ ವಂಶಿಕೃಷ್ಣ, ಪಿಎಸ್ ಕೃಷ್ಣಮೂರ್ತಿ, ಮೇಯರ್ ಫರೀದಾ ಬೇಗಂ ಮತ್ತಿತರರು ಬ್ಯಾಟಿಂಗ್ ಮಾಡುವ ಮೂಲಕ ಪಂದ್ಯಾವಳಿಗೆ ವಿಶೇಷ ಮೆರಗು ನೀಡಿದರು. ಆನಂತರ ಸಿದ್ಧಗಂಗಾ ಮಹಾಸ್ವಾಮಿಗಳು ಮಾತನಾಡಿ, ಆರೋಗ್ಯಕ್ಕೆ ಕ್ರೀಡೆ ತುಂಬಾ ಸಹಕಾರಿಯಾಗಿದ್ದು ಯುವ ಜನರಲ್ಲಿ ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ತುಮಕೂರಿನಲ್ಲಿ ಕ್ರೀಡಾ ಚಟುವಟಿಕೆ ಹೆಚ್ಚು ನಡೆಯಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಕೋರಿದರು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗುತ್ತಿದೆ. ಕಾಮಗಾರಿ ಪೂರ್ಣಗೊಂಡರೆ ನಗರದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಆಗುತ್ತದೆ ಎಂದರು. ವಿದ್ಯಾನಿಕೇತನ್ ಕಾರ್ಯದರ್ಶಿ ಡಾಕ್ಟರ್ ಸಿ ಜಯರಾಮ್ ರವರು, ಧನ್ಯಾ ಕುಮಾರ್, ಪ್ರಕಾಶ್ ಚಕ್ರವರ್ತಿ, ನೇತಾಜಿ ಶ್ರೀಧರ್, ಚಂದ್ರಶೇಖರ್, ಸೋಮಶೇಖರ್, ಅರವಿಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಆನಂತರ ಆರಂಭಿಕ ಆಟವಾಗಿ ಪತ್ರಕರ್ತರು ಮತ್ತು ಪೊಲೀಸ್ ತಂಡಗಳ ಪಂದ್ಯಾವಳಿ ನಡೆಯಿತು. ವೈದ್ಯರು ಆಸ್ಪತ್ರೆಗಳ ಮೇಲಿನ ದಾಳಿಯನ್ನು ಖಂಡಿಸಿ ಮಾರ್ಚ್ 12ರಂದು ದೆಹಲಿಯಲ್ಲಿ ವೈದ್ಯರುಗಳ ಮೌನ ಪ್ರತಿಭಟನೆ ನಡೆಯಲಿದೆ ಎಂದು ಐಎಂಎ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಹೇಳಿದ್ದಾರೆ. ವೈದ್ಯರು ಮತ್ತು ಆಸ್ಪತ್ರೆಗಳ ಮೇಲಿನ ದಾಳಿ ಹಿನ್ನೆಲೆಯಲ್ಲಿ ಮಾರ್ಚ್ 12ರಂದು ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ದೆಹಲಿಯಲ್ಲಿ ವೈದ್ಯರ ಮೌನ ಪ್ರತಿಭಟನೆ ನಡೆಯಲಿದೆ. ಈ ವಿಷಯವನ್ನು ತುಮಕೂರಿನ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಐಎಂಎ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವೈದ್ಯಕೀಯ ವೃತ್ತಿ ಸಮಸ್ಯೆಗಳು, ವೈದ್ಯರು ಆಸ್ಪತ್ರೆ ಮೇಲಿನ ಹಿಂಸಾಚಾರ, ಅಪ್ರಾಮಾಣಿಕತೆ, ವಿವಿಧ ವೈದ್ಯ ಪದ್ಧತಿಗಳ ಅಡ್ಡಬಳಕೆ ತಡೆಯುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ 3 ಪ್ರಮುಖ ವಿಷಯಗಳ ಬಗ್ಗೆ ಮಾರ್ಚ್ 12ರಂದು ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರವ್ಯಾಪ್ತಿಯ ಅಭಿಯಾನ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವೈದ್ಯರ ಮೇಲೆ ಸಾಕಷ್ಟು ಹಲ್ಲೆಗಳು ನಡೀತಾ ಇದ್ದಾವೆ ಮತ್ತು ಈ ಅರೆ ವೈದ್ಯರು ನಮ್ಮ ವೈದ್ಯಶಾಸ್ತ್ರವನ್ನು ಬಳಸಿ ಅವರೂ ಸಹ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇದನ್ನು ಖಂಡಿಸಿ ನಾವು ಮಾರ್ಚ್ 12ನೇ ತಾರೀಕು ದೆಹಲಿಯಲ್ಲಿ ಎಲ್ಲ ಪದಾಧಿಕಾರಿಗಳು ಒಂದು ಸೈಲೆಂಟ್ ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೀವಿ. ಸೊ ಇದು ಮೇನ್ಲಿ ಡಾಕ್ಟರ್ಸ್ ಮೇಲೆ ಹಲ್ಲೆ ಆಗಬಾರ್ದು ಅಂತ ಕಾಯ್ದೆ ಇದ್ದರೂ ಸಹ ಆ ಕಾಯ್ದೆ ಯಾವುದೇ ಒಂದು ಲೆಕ್ಕದಕ್ಕೆ ತಗೊಳ್ಳೋದಂಗೆ ಎಲ್ಲ ವೈದ್ಯರ ಮೇಲೆ ಹಲ್ಲೆ ಮಾಡ್ತಾಯಿದ್ದಾರೆ ಮತ್ತು ಆ ಒಂದು ಇದು ಕಾಯ್ದೆ ಇದೆಯಲ್ಲ ಅದು ಬರೀ ರಾಜ್ಯಕ್ಕಷ್ಟೇ ಸೀಮಿತವಾಗಿರೋದ್ರಿಂದ ನಾವು ಅದನ್ನು ರಾಷ್ಟ್ರವ್ಯಾಪ್ತಿ ಮಾಡಿ ಅದನ್ನು ಒಂದು IPC ಸೆಕ್ಷನ್ ಅಥವಾ CRPC ಸೆಕ್ಷನ್ನಿಗೆ ಅಡಿಯಲ್ಲಿ ಬರಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಸೊ ಅದು ಬಂದರೆ ಅಟ್ಲೀಸ್ಟು ಜನಕ್ಕೆ ಸ್ವಲ್ಪ ಈ ಒಂದು ಹಲ್ಲೆ ಮಾಡೋದನ್ನು ತಪ್ಪಿಸ್ಬೋದು ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ರೋಗಿಗಳ ಪರವಾಗಿ ಇರೋದು. ಆದರೆ ಕಿಡಿಗೇಡಿಗಳು ರೋಗಿಗಳಲ್ಲದೆ ಬೇರೆಯವರು ಒಂದು ಕೆಲವು ಸಂಘಟನೆಗಳು ಅವೆಲ್ಲ ಬಂದುಬಿಟ್ಟು ನಮ್ಮ ಆಸ್ಪತ್ರೆಗಳ ಮೇಲೆ ಹಲ್ಲೆ ಮಾಡಿ ಮತ್ತು ಒಂದು ಆಸ್ಪತ್ರೆಗಳನ್ನು ಮೇಲೆ ಕಲ್ಲು ತೂರೋದು ಮತ್ತು ವೈದ್ಯರನ್ನು ಬಡಿಯೋದು ಈ ಥರ ಎಲ್ಲ ಮಾಡ್ತಾ ಇರೋದು ನಾವು ವೈದ್ಯಕೀಯ ಸಂಘದಿಂದ ಖಂಡಿಸ್ತಾ ಇದ್ದೀವಿ. ಖಂಡಿಸಿ ಮಾರ್ಚ್ 12ನೇ ತಾರೀಕು ನಾವು ಯಾವುದೇ ಒಂದು ಆಸ್ಪತ್ರೆಯನ್ನು ಕ್ಲೋಸ್ ಮಾಡದೆ ಮತ್ತು ಒಂದು ಕೂಗಾಟನೂ ಇಲ್ಲದೆ ಒಂದು ಸೈಲೆಂಟ್ ಪ್ರೊಟೆಸ್ಟ್ ಅನ್ನು ಮಾತ್ರ ಮಾಡ್ತಾ ಇದ್ದೀವಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಐಎಂಎ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಮಧುಸೂದನ್, ಉಪಾಧ್ಯಕ್ಷ ಗೋಪಾಲ್ ಕೃಷ್ಣ ಭಟ್, ಜಿಲ್ಲಾ ಐಎಂಎ ಅಧ್ಯಕ್ಷ ಡಾಕ್ಟರ್ GS ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ಕಚೇರಿ ಹಿಂಬದಿಯಲ್ಲಿರುವ ಕಾಲೋನಿ ಸ್ಥಳ ಅಕ್ರಮವಾಗಿ ಒತ್ತುವರಿಯಾಗಿದೆ ಎಂದು ಆರೋಪಿಸಿ ದಲಿತ ಕುಟುಂಬಗಳು ತಂತಿ ಬೇಲಿಯನ್ನು ತೆರವುಗೊಳಿಸಲು ಆಗ್ರಹಿಸಿದ್ದಾರೆ. ಕಲಾಟೆ ಮಾಡಬಾರದು, ಹೋಗಪ್ಪ ಏನಾರ
ದಲಿತರ ಕಾಲೋನಿಯ ಸ್ಥಳ ಅತಿಕ್ರಮಣ ಮಾಡಿ ತಂತಿ ಬೇಲಿ ಅಳವಡಿಸಿಕೊಂಡ ಗ್ರಾಮದ ಪ್ರಭಾವಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ದಲಿತರ ನಿವೇಶನವನ್ನು ಕಬಳಿಸುತ್ತಿದ್ದಾರೆ ಎಂದು ಸ್ಥಳೀಯ ದಲಿತ ಮುಖಂಡರು ಆರೋಪಿಸಿದ ಘಟನೆ ಗುಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ನಡೆದಿದೆ. ಅಮ್ಮನಘಟ್ಟ ಗ್ರಾಮ ಪಂಚಾಯತಿ ಕಚೇರಿ ಹಿಂಬದಿಯಲ್ಲಿರುವ ಗ್ರಾಮ ಠಾಣಾ ಸ್ಥಳದಲ್ಲಿ ಈ ಹಿಂದೆ ದಲಿತರ ಕಾಲೋನಿ ಇದ್ದು ಸಮೀಪದಲ್ಲೇ ನೀರು ಹರಿಯುವ ಹಳ್ಳ ಇದೆ. ಮಳೆಗಾಲದಲ್ಲಿ ಇಲ್ಲಿನ 19 ಕುಟುಂಬಗಳಿಗೆ ತೀವ್ರ ಸಮಸ್ಯೆಯನ್ನ ಉಂಟು ಮಾಡುತ್ತಿತ್ತು. ಈ ನಿಟ್ಟಿನಲ್ಲಿ ಮತ್ತೊಂದು ಸುರಕ್ಷಿತ ಸ್ಥಳಕ್ಕೆ ಇಲ್ಲಿನ ಕುಟುಂಬಗಳನ್ನ ವರ್ಗಾವಣೆ ಮಾಡಲಾಯಿತು. ನಂತರದಲ್ಲಿ ಖಾಲಿ ಇದ್ದ ಸ್ಥಳವನ್ನ ಗ್ರಾಮದ ಪ್ರಭಾವಿ ಕುಟುಂಬವೊಂದು ಈ ನಿವೇಶನ ನಮ್ಮದು, ಇದನ್ನ ನಿಯಮಾನುಸಾರವಾಗಿಯೇ ಈ ಸ್ವತ್ತು ಖರೀದಿ ಮಾಡಿಕೊಂಡು ದಾಖಲೆ ಪಡೆದಿದ್ದೇವೆ ಎಂದು ಹೇಳಿ ತಂತಿಬೇಲಿ ಅಳವಡಿಸಿಕೊಂಡಿದ್ದಾರೆ. 19 ದಲಿತ ಕುಟುಂಬದ ನಿವೇಶನಗಳು ಒಬ್ಬರಿಗೆ ಹೇಗೆ ಮಾರಾಟ ಮಾಡಲಾಗಿದೆ, ಸುಳ್ಳು ದಾಖಲೆಗಳು ಸೃಷ್ಟಿಯಾಗಿವೆ ಎಂದು ಆರೋಪಿಸಿ ದಲಿತ ಕುಟುಂಬಗಳು ವಿರೋಧ ವ್ಯಕ್ತಪಡಿಸಿದವು. ಗಿರಿಯಪ್ಪನ ಮಗ, ನಾವು ಮೂಲ ಇಲ್ಲೇ ವಾಸಿಂದಲೇ ಇರೋದು. ಇಲ್ಲಿ 1974 ಇಸ್ವಿಲಿ ನಮ್ಮ ಇಲ್ಲಿ ಹಟ್ಟಿ ಒಂದು ನಮ್ಮದು ಮುಂಚೆಗಿಂದಲೂ ನಮ್ಮದು ಗ್ರಾಮ ಊರಾಗಿ ಇಲ್ಲೇ ಇದ್ವಿ. 20 ಮನೆ ಎಲ್ಲಿದ್ವಿ, ಮನೆ ಇದ್ದವು. ಈಗ ಅದರಲ್ಲಿ ನೀರು ನುಗ್ಗಿ ಸ್ವಲ್ಪ ಆಮೇಲೆ ಬೇರೆ ಜಾಗದಲ್ಲಿ ಕೊಟ್ಟಾಗ ಅಲ್ಲಿ ಮನೆ ಕಟ್ಕೊಂಡಿದ್ವಿ. ನಾವು ಇದು ಮಾಡಿರಲ್ಲ, ಕೆಲವೊಂದು ಮನೆಗಳು ಇನ್ನೂ ಇಲ್ಲೇ ಇದ್ದಾವೆ. ಹಂಗಾಗಿ ನಮ್ಮಲ್ಲಿ ಆ ವ್ಯಕ್ತಿ ಅದರಲ್ಲಿ ಒಬ್ಬ ವ್ಯಕ್ತಿ ರಂಗಯ್ಯ ಅಂತಕ್ಕಂಥವ್ರು ಒಬ್ಬ ಷಡಕ್ಷರಿಯಿಂದ ಮಾಸ್ಟ್ರಿಗೆ ಒಂದು ಸೈಟು ಅಂತೇಳಿ ಅವಾಗ ಬರ್ಕೊಟ್ಟಿದ್ರು ಅಂತೇಳಿ ಹೇಳಿದ್ರು ಹೇಳ್ತವ್ರೆ. ಅದಕ್ಕೆ ಮಾಡ್ಯಾರ ಅವ್ರು ಗಜ ಲೆಕ್ಕದಲ್ಲಿ ಒಬ್ಬ ಬರ್ಕೊಂಡಿದ್ದಾರೆ ಅದನ್ನು. ಅದು ಈ ಆ ಗಜ ಲೆಕ್ಕದಲ್ಲಿ ಹೋದರೆ ನಮ್ಮ ಇರೋ ಸೈಟ್ಗಳು ಲೆಕ್ಕ ಥರ ಎಲ್ಲೋ ಅದು ಎಲ್ಲೋ ಹೋಗ್ತವೆ. ನಮ್ಮಲ್ಲಿ ಸೈಟ್ಗಳು ನಮಗೆ ಇಲ್ಲ ಜಾಗ ಅಲ್ಲಿ. ಈಗ ನಮಗೂ ಆ ಜಾಗ ಹುಡುಕೊಟ್ಬಿಟ್ಟು ಅವ್ರಿಗೂ ಜಾಗ ಬೇಕಾದ್ರೆ ಹುಡುಕೊಡ್ಲಿ, ಇಲ್ಲ ಅಂತಂದರೆ ಅದು ಮಾಡಿಕೊಡೋ. ಅದು ಅದಾದಮೇಲೆ ಈ ಷಡಕ್ಷರಿಯವರು ಏನು ಮಾಡಿದ್ದಾರೆ ಅಂದರೆ ಸೈಟ್ ತಗೊಂಡ 1974 ಅವ್ರ ಅಪ್ಪಾಜಿ ಕೊಟ್ಟಂಥ ವ್ಯಕ್ತಿ ತೀರವಾಗಿ ಸುಮಾರು ವರ್ಷಗಳಾಗಿದ್ದಾವೆ. ಈಗ ಮಗ ಇದ್ದಾನೆ, ಮಗಗೆ ಖಾತೆ ಬರಬೇಕಾಯ್ತು. ಖಾತೆ ಬಂದು ಅದರಿಂದ ಇವರು ಷಡಾಕ್ಷರವರಿಗೆ ಖಾತೆ ಬಂದ್ ಮಾಡಿ ಖಾತೆ ಈ ಸೊತ್ತಿಗೆ ಹಾಕ್ಬೇಕಾಯ್ತು. ಅವ ಯಾವಿನ ಬದುಕಿದ್ದಂಗೆ ಅವನ್ನ ಸಾಯಿಸಿ ಈ ಷಡಾಕ್ಷರಿಂದ ವ್ಯಕ್ತಿ ಶಿಕ್ಷಕರು ಈ ಕೆಲಸ ಮಾಡಿದ್ದಾರೆ, ಫ್ರಾಡ್ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವ್ರನ್ನು ಅಮಾನತ್ನಾಗ ಇದು ಮಾಡಬೇಕು ಅಂತ ಹೇಳಿ ಕೇಳ್ತಾ, ನಮಗೆ ಈ ನಮ್ದು ಈ ಜಾಗ ಇದಾವ ಅವ್ರು ನಮಗೆ ನಾವು ಮಾಡ್ಕೊಡ್ಬೇಕಾಗಿ ಕೇಳ್ಕೊಡ್ತೀನಿ ಅಷ್ಟೇ. ಕೆಲಕಾಲ ಗೊಂದಲಕ್ಕೆ ಕಾರಣವಾದ ಈ ನಿವೇಶನವನ್ನು ದಲಿತ ಕುಟುಂಬದ ಓರ್ವ ರಂಗಯ್ಯ ಎಂಬಾತ 1974 ಮಾರಾಟ ಮಾಡಿದ್ದು ಸರಿಯಷ್ಟೇ, ಆದರೆ ಅವರ ನಿವೇಶನ ಮಾತ್ರ ಮಾರಾಟ ಮಾಡಿರಬಹುದು. ಓರ್ವ ರಂಗಯ್ಯ ಎಂಬಾತ ಬರೆದುಕೊಟ್ಟ ಪತ್ರದಲ್ಲಿ ಇಲ್ಲಿನ 18 ಕುಟುಂಬಗಳ ನಿವೇಶನಗಳೆಲ್ಲ ಮಾರಾಟ ಮಾಡಲು ಸಾಧ್ಯವಿಲ್ಲ, ಎಲ್ಲ ಸ್ಥಳವನ್ನು ಮಾರಾಟ ಮಾಡಲು ಓರ್ವ ವ್ಯಕ್ತಿಗೆ ಹಕ್ಕು ಇರಲು ಹೇಗೆ ಸಾಧ್ಯವಿದೆ, ಮಾರಾಟವಾಗಿ ಇಷ್ಟು ವರ್ಷದ ನಂತರ ಹಳೆ ಪತ್ರವನ್ನೇ ಆಧಾರವಾಗಿಟ್ಟುಕೊಂಡು 2017 ಪಿಟಿಒ ಈ ಸ್ವತ್ತು ಮಾಡಿರುವುದು ಖಂಡನೀಯ. ಇದು 50 60 ನಮ್ಮದೇ ಜಾಗ ಇದು, ಇದು ನಮಗೆ ನೀರು ನಿಂತ್ಕೊಳುತ್ತೆ ಅಂತೇಳಿ ನಾವು ಬೇರೆ ಕಡೆ ಜಾಗ ಕೊಟ್ಟಿರ್ಬೋದು. ಆದ್ರೆ ಅವತ್ತಿಂದ ಇವತ್ತಿನ ತಗಕ ನಾವು ಇಲ್ಲಿ ಹೋಗ್ತಾ ಬಂದು ಇದ್ದು, ಆದ್ರೆ ನಮಗೆ ಗೊತ್ತಿಲ್ಲದಂಗೆ ಜಾಗ ಇವರು ಅಡ್ಪಾಯಿಸ್ಕೊಂಡಾರ. ಯಾರು ಅವರು? ಅವರು ಷಡಾಕ್ಷರಿ ಗಂಗಣ್ಣ. ಗಂಗಣ್ಣ ಶಿವಕ್ಕ. ನೀವು ಯಾರು ಕೇಳಲಿಲ್ವಾ? ನಾವು ಕೇಳಿದ್ರೆ ಗಲಾಟಿಂಗ್ ಬಂದ್ರೆ ಅವರು, ನಾವೇ ಕಂಬ ತಡೆದ್ವಿ. ಆದ್ರೆ ನಿಮ್ದು ಎಲ್ಲೂ ಇಲ್ಲ, ಬಂದ್ರು ಕಣಪ್ಪ ನಾವು ಒಂದು ಮನೆಯಲ್ಲಿ ಹೋಗ್ತೀವಿ. ಇಲ್ಲಿ ಸುಳ್ಳು ದಾಖಲೆಗಳು ಸೃಷ್ಟಿಯಾಗಿವೆ ಎಂದು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಸದಾಶಿವ ಆರೋಪಿಸಿದರು. ಕಳೆದ 50 ವಾಸವಿದ್ದ ಈ ನಿವೇಶನವನ್ನು ಇಲ್ಲಿನ 19 ಕುಟುಂಬಗಳಿಗೆ ಬರೆದುಕೊಡಲು 1998 ಈ ವಾರ್ಡನ್ನು ನಿರ್ಮಾಣ ಮಾಡಲಾಗಿದೆ. ನಿಗದಿತವಾಗಿ ಇಂತಿಷ್ಟು ನಿವೇಶನ ಮಾತ್ರ ಹಂಚಬಹುದಾದ ಸಂದರ್ಭದಲ್ಲಿ ಇಡೀ ಕಾಲೋನಿಯನ್ನೇ ಅಕ್ರಮವಾಗಿ ತಂತಿ ಬೇಲೆ ಅಳವಡಿಸಿಕೊಂಡು ಒತ್ತುವರಿ ಮಾಡುತ್ತಿರುವುದು ಸರಿಯಲ್ಲ. ಈ ಜೊತೆಗೆ ನೀರು ಹರಿಯುವ ಹಳ್ಳವನ್ನು ಸಹ ಒತ್ತುವರಿ ಮಾಡುತ್ತಿದ್ದಾರೆ. ಈ ಬಗ್ಗೆ ತಾಲೂಕು ಪಂಚಾಯತಿ ಇಒ ಅವರಲ್ಲಿ ದೂರು ನೀಡಲಾಗಿದೆ. ದಾಖಲೆಗಳ ಮರುಪರಿಶೀಲನೆ ಮಾಡಿ ವಾಸ್ತವಾಂಶವನ್ನು ಕೂಲಂಕುಷವಾಗಿ ಅವಲೋಕಿಸಬೇಕೆಂದು ಸಂತ್ರಸ್ತ ದಲಿತ ಕುಟುಂಬಗಳು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಂಡಿದೆ. ಅಶೋಕ್ ಚಂದ್ರವ ಬಸರಾಳ್ ಅಂತೇಳಿ ಅಮ್ಮನಘಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಇವತ್ತಿಂದ ಏನಪ್ಪ ಅಂದ್ರೆ 2017 ನಾವು ಒಂದು ಈ ಸೊತ್ತು ವಿಚಾರಕ್ಕೆ ಬಂದಿದ್ದು. ಈ 2017 ನಾವು ಈ ಸೊತ್ತು ಮಾಡಿದ್ದ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ 1973-1974 ಸಂಬಂಧಪಟ್ಟ ಫಲಾನುಭವಿ ಏನಪ್ಪ ಅಂದಾಗಿತ್ತು, ರಿಜಿಸ್ಟರ್ ಕಾಪಿ ಆಗಿತ್ತು. ಅದರ ಪ್ರಕಾರ ನಾವೇನು ಮಾಡಿದ್ವಿ, ಈ ಸೊತ್ತು ಮಾಡಿದ್ವಿ. 2 ಸೈಟಿಗೆ ಮಾತ್ರ ನಾವೇನು ಮಾಡಿಕೊಟ್ಟಿದ್ವಿ, ಈ ಸೊತ್ತು ಮಾಡಿಕೊಟ್ಟಿದ್ವಿ. ಆ ಪಾರ್ಟಿ ಏನು ಮಾಡಿದ್ರಪ್ಪ ಅಂದಾಗಿತ್ತು, ತಮ್ಮ ಸಂಬಂಧಿಕರು ಅಂದರೆ ಅವ್ರ ಮಾವರದ ಇನ್ನೊಂದು ಸೈಟ್ ತಿಳ್ಕೊಂಡು ಅವ್ರು ಏನು ಮಾಡಿದರು, ಎಲ್ಲ ಸೈಟ್ ಸೇರಿ ಏನು ಮಾಡಿದ್ರು, ಒಂದೇ ಬೇಲೆ ಹಾಕಿದರು. ಒಂದೇ ಬೇಲೆ ಹಾಕಿದಾಗ ಅಮ್ಮನಘಟ್ಟ ಸಂಬಂಧಪಟ್ಟಂಥ ಆ ಏರಿಯಾಗೆ ಸಂಬಂಧಪಟ್ಟಂಥ ಎಲ್ಲ ಜನರು ಬಂದು ನನಗೆ ನಿನ್ನೆ ಕಂಪ್ಲೇಂಟ್ ಮಾಡಿದಾಗ ನಾನೇನು ಹೇಳಿದೆ ಅಂದ್ರೆ ಅವ್ರಿಗೆ, ನಾಳೆ ಅವ್ರಿಗೂ ಪಾರ್ಟಿಗಳು ಬರಕ್ಕೆ ಹೇಳ್ತೀನಿ, ನೀವು ಬರ್ರಿ ಅಂತ ಹೇಳ್ಕೊಂಡು ನಾವು ಅದ್ರ ಪ್ರಕಾರ ಏನು ಮಾಡಿದ್ವಿ, ಅವರಿಗೂ ಹೇಳಿದ್ವಿ. ಇವರು ಆಲ್ರೆಡಿ ಏನಪ್ಪ ಅಂದಾಗಿತ್ತು, ನಮ್ಮ ಇಒ ಸರ್ಗೆ ಇವರು ಗುಬ್ಬಿ ಅವ್ರಿಗೆ ಏನು ಮಾಡಿದಂತೂ ಈ ವಿಷಯ ಅವರು ಹೋಗಿ ಅವ್ರು ಕೇಳಿದಾಗ ನನಗೇನಿದ್ರು ಸಡನ್ ಆಗಿ 5 ಒಳಗೆ ನೀವು ಕಿತ್ತು ಹಾಕ್ಬೇಕು ಅಂತ ಹೇಳಿದರು. ಇಲ್ಲ ಸರ್, 5 ಹೆಂಗೆ ಅಂತ ಅವ್ರಿಗೆ ನಾವು ಬರಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ವಿ. ಬರಕ್ಕೆ ಹೇಳಿದ್ರಂದ್ಮೇಲೆ ಆಯಿತು, ನಾಳೆ ಅದನ್ನು ನೋಡ್ಕೊಂಡು ನೀವು ಸೆಟ್ರಾಕ್ಟ್ ಮಾಡು ಅಂತ ಹೇಳಿದರು. ಈ ಜಾಗಕ್ಕೆ ಹೋದಾಗ ಏನಾಗ್ತಾಯಿತ್ತು, ಸಂಬಂಧಪಟ್ಟ ನಾವು ಫಲಾನುಭವಿ ಕರೆಸಿ ಅದನ್ನು ನಿಮ್ಮ ಸ್ವತ್ತಿಗೆ ಸಂಬಂಧಪಟ್ಟಿದ್ದು ಮಾತ್ರ ನೀವು ಬೇಲಿಯನ್ನು ಇಟ್ಕೊಂಡು ಉಳಿದನ್ನು ತೆಗೆದಾಕಿ ಅಂತ ಹೇಳಿದಾಗ, ನಮ್ಮ ಕಡೆಯೂ ಕೂಡ ಏನಪ್ಪ ಆಯಿತು, ದಾಖಲಾತಿಗಳದು ನಾವು ಯಾವುದೇ ಕಾರಣಕ್ಕೆ ತೆಗೆಯಲ್ಲ,
ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಅವರು ಹೇಳಿದರು. ಈ ನಮ್ಮ ಅಮ್ಮನಟ್ ಗ್ರಾಮ ಪಂಚಾಯತಿ ಗ್ರಾಮಸ್ಥರು ಏನಾದರು ತಕ್ಷಣದಲ್ಲಿ ನಾಗ ಏನು ಮಾಡ್ಬೇಕಂದಾಯಿತು, ಈ ಕಂಬಗಳನ್ನ ಕಿತ್ತೋಗಿ ಅಂತ ಹೇಳಿದಾಗ ಕಿತ್ತೋಗಿಸಿ ನಾನೇ ಹೇಳಿದೆ ಅಂಕಲ್ ಸಡನ್ನ ಕಿತ್ತಕ್ಕೆ ಬರೋದು. ನಾನು ಹೈಯರ್ ಅಧಿಕಾರಿ ನಮ್ಮ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಒಂದು ನಮನಕ್ಕೆ ತಂದು ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತ ಕೇಳಿದ್ರು ಕೂಡ ಇಲ್ಲ, ಇದು ಸ್ಪಾಟ್ನಲ್ಲೇ ಡಿಸಿಷನ್ ಆಗಬೇಕು ಅಂತ ಹೇಳಿದ್ರು. ಆದರೂ ಕೂಡ ನಮ್ಮ ಸದಸ್ಯರು ಕೂಡ ಅವ್ರಿಗೆ ಸ್ವಲ್ಪ ಮನವೊಲಿಸಿ ನೀವು ಒಂದು ಕೂಡ ಮನವೊಲಿಸಿದಾಗ ಈ ಸಂಬಂಧಪಟ್ಟ ಇಲಾಖೆ ನಾವೇನು ಮಾಡ್ತೇವೆ ಈ ಒತ್ತುವರಿ ತೆರವುಗೊಳಿಸಲಿಕ್ಕೆ ನಾವೇನು ಮಾಡ್ತೇವೆ ಇವತ್ತೇ ನಾವೇನು ಮಾಡ್ತೀವಿ. ಒಟ್ಟಾರೆ ಗೊಂದಲದ ಗೂಡದ ಈ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದು ಗ್ರಾಮ ಪಂಚಾಯತಿ ಪಿಡಿಒ ಅಶೋಕ್ ಸಿದ್ದಮಪ್ಪ ಬಸನಾಳ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿಯಲ್ಲಿ ಕ್ರಮ ವಹಿಸುವುದಾಗಿ ತಿಳಿಸಿದರು. ದಾಖಲೆಗಳ ಬಗ್ಗೆ ಪರಿಶೀಲನೆಗೆ ದಲಿತ ಕುಟುಂಬಗಳು ಆಗ್ರಹಿಸಿದ ಕಾರಣ ದಾಖಲೆ ಮರುಪರಿಶೀಲನೆ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮನುರಾಜು, ಸಿದ್ದಯ್ಯ, ರಾಜು, ರಂಗಸ್ವಾಮಿ, ದಾಸಪ್ಪ ಇತರರು ಇದ್ದರು. ತಿಪಟೂರು ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರದ ವತಿಯಿಂದ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ನೀಡುವ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಯಿತು. ಪ್ರಪಂಚದಲ್ಲಿ ಭಾರತ ದೇಶವನ್ನು ಉತ್ತುಂಗದ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಕಾರ್ಯಕ್ರಮವನ್ನು ಸರ್ಕಾರಗಳು ಮಾಡುತ್ತಿದ್ದು ಯುವಜನತೆ ಸಹಕಾರದಿಂದ ಮಾತ್ರವೇ ಸಾಧ್ಯವಾಗುತ್ತದೆ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರದ ವತಿಯಿಂದ ಪದವಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಸರ್ಕಾರದ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಜೊತೆಗೆ ಕೋಟ್ಯಂತರ ರು ಖರ್ಚು ಮಾಡಿ ರಾಜ್ಯದ ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಮಾಡುತ್ತಿರುವ ಉದ್ದೇಶವೆಂದರೆ ಯುವಜನತೆ ಶೈಕ್ಷಣಿಕ ತಾಂತ್ರಿಕವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿದೆ. ಇದರಿಂದ ವಿಶ್ವದಲ್ಲಿಯೇ ಅತಿ ಹೆಚ್ಚು ಯುವಜನತೆಯಿಂದ ಕೂಡಿದ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ನಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಸಿಗುವಂತಹ ವೇದಿಕೆಯನ್ನು ಬಳಸಿಕೊಳ್ಳಬೇಕಿದೆ. ಒಂದು ಕಾಲದಲ್ಲಿ ವಿಶ್ವದಲ್ಲಿಯೇ ಗುರುವಾಗಿದ್ದ ದೇಶ, ಸ್ವಾವಲಂಬಿಯಾಗಿದ್ದ ದೇಶ ಪರಾವಲಂಬಿತನ ಪಾಶ್ಚಿಮಾತ್ಯತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಬಡ ರಾಷ್ಟ್ರವಾಗಿ ರೂಪುಗೊಂಡಿತು. ಆದರೆ ಇಂದಿನ ಕೇಂದ್ರ ಸರ್ಕಾರ ದೇಶದ ಯುವಜನತೆಗೆ ಹೆಚ್ಚಿನ ಸೌಕರ್ಯಗಳು, ತಾಂತ್ರಿಕತೆಗೆ ಉತ್ತೇಜನ ನೀಡುವ ಜೊತೆಗೆ ವಿಶ್ವವೇ ಭಾರತದತ್ತ ನೋಡುವಂತೆ ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮಗೆ ನೀಡುವಂತಹ ಸೌಲಭ್ಯಗಳನ್ನು ಬಳಸಿಕೊಂಡು ಅಭಿವೃದ್ಧಿಯತ್ತ ಮುನ್ನಡೆಯಬೇಕೆಂದರು. ರಾಷ್ಟ್ರದ ಪರಿಸ್ಥಿತಿಯಲ್ಲಿ ತುಂಬಾ ಚೆನ್ನಾಗಿ ಇಷ್ಟೆಲ್ಲ ಕೊಡುವಂತ ಸ್ಥಿತಿ ಇಲ್ಲದೆ ಇದ್ರೂ ನಾವಿವತ್ತು ಸುಮಾರು 4.5 ಕೋಟಿ ರೂಪಾಯಿ ಅಷ್ಟು ಇಲ್ಲಿಯ 1089 ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೀವಿ. ಕಾರಣ ಒಂದೇ, ಈ ದೇಶ ಸಾವಿರಾರು ವರ್ಷಗಳು ಪ್ರಪಂಚದ ಗುರುವಾಗಿ ಮೆರೆದಿತ್ತು. ಆಕ್ರಮಣ ಕಾರಣದಿಂದ ಈ ದೇಶದಲ್ಲಿ ವ್ಯವಸ್ಥೆಗಳು ಬದಲಾವಣೆ ಆಯಿತು. ಈ ದೇಶ ಎಲ್ಲೋ ಒಂದು ಕಡೆ ಸ್ವಾಭಿಮಾನವನ್ನು ಕಳ್ಕಂತು ಪೂರ್ಣ ಸ್ವಾವಲಂಬಿತವಾಗಿದ್ದಂಥ ದೇಶ ಪರಾವಲಂಬಿ ಆಯಿತು. ಮತ್ತೊಮ್ಮೆ ಆ ಸ್ವಾಭಿಮಾನದ ಕಡೆಗೆ ತಗೊಂಡೋಗ್ಬೇಕು ಅಂದರೆ ಆ ದೇಶದಲ್ಲಿ ಯುವಕರಲ್ಲಿ ಆ ಸ್ವಾಭಿಮಾನವನ್ನ ಬೆಳೆಸಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿ. ಸಮಾರಂಭದಲ್ಲಿ ಶಾಲೆಯ ಪ್ರಾಂಶುಪಾಲರು, ಗಣ್ಯರು ಹಾಗೂ ಕಾಲೇಜಿನ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಚಿಂತಾಮಣಿ ತಾಲೂಕಿನ ಗುಂಡಾರ್ಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ವಿದ್ಯೆ ಕಳೆಯದ ಆಸ್ತಿ, ಅಳಿಯದ ಆಸ್ತಿ, ಹೆತ್ತವರು ಮಕ್ಕಳಿಗೆ ಮಾಡಬೇಕಾದ ನಿಜವಾದ ಆಸ್ತಿ. ಆದ ಕಾರಣ ಮಕ್ಕಳಿಗೆ ವಿದ್ಯೆ ನೀಡಿ ಅವರನ್ನು ಅಮೂಲ್ಯ ಆಸ್ತಿಯನ್ನಾಗಿ ಮಾಡಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಕುಮಾರ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಗುಡಾರ್ಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಕೀಳರಿಮೆ ತೊರೆದು ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಅಳಿವಿನಂಚಿನಲ್ಲಿರುವ ಶಾಲೆಗಳನ್ನು ಉಳಿಸಬೇಕೆಂದರು. ಶಿಕ್ಷಣ ಪಡೆಯುವುದು ಮಗುವಿನ ಮೂಲಭೂತ ಹಕ್ಕು. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಯುಕ್ತಿ ಹಾಗೂ ಸರ್ವತೋಮುಖ ಅಭಿವೃದ್ಧಿ ಹೊಂದಲು ಬೇಕಾದ ಆಯುಧ ಎಂಬುದನ್ನು ಪೋಷಕರು ಅರಿಯಬೇಕೆಂದು ಹೇಳಿದರು. ಗುರುವಿನ ಪಾತ್ರ ಇದೆಯಲ್ಲ, ಅದು ಖಂಡಿತ ಪೋಷಕರು ಇದ್ದಾರೆ. ಸರ್ಕಾರಿ ಶಾಲೆ ಯಾವಕ್ಕಿನ ಎತ್ತರನೇ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂತಹ ಶಿಕ್ಷಕರು ತುಂಬಾ ಮೆರಿಟೋರಿಯಸ್, ಅಂದ್ರೆ
ನಿಗದಿತ ವಿದ್ಯಾರ್ಹತೆ ತರಬೇತಿಗಳು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫೇಸ್ ಮಾಡಿ ವೃತ್ತಿನ ಆಯ್ಕೆ ಮಾಡಿಕೊಂಡಿದ್ದಾರೆ. ಫಿಲ್ಟರ್ ಮಾಡಿರ್ತೀವಿ, ಟ್ಯಾಲೆಂಟೆಡ್ ಅಲ್ಲಿ ಟ್ಯಾಲೆಂಟೆಡ್ ಎಕ್ಸಾಮ್ ಇರ್ತಾರೆ. ಎಕ್ಸಾಮ್ ಅನ್ನೋ ಒಂದು ಸಿ ಇ ಎಕ್ಸಾಮ್ ಫೇಸ್ ಮಾಡ್ತಾರೆ. ಆ ಸಿ ಇ ಕಾಂಪಿಟೇಟಿವ್ ಆ ಸಿ ಇ ಎಕ್ಸಾಮ್ ಮುಂಚೆ ಅವರು ಟಿವಿ ಎಕ್ಸಾಮ್ ಅಂತ ಬರ್ತಾರೆ. ಇಷ್ಟು ಜ್ಞಾನವಾಗಿರ್ತಕ್ಕಂಥ ಶಿಕ್ಷಕರು ಒಂದು ವೃತ್ತಿಗೆ ಬರ್ತಾರೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಷ್ಟ ಬುದ್ಧಿವಂತ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯ ಖಂಡಿತ ಸಿಗೋದು. ಆದರೆ ಪೋಷಕರು ಖಾಸಗಿ ವ್ಯವಹಾರಕ್ಕೆ ಜಾಸ್ತಿ ಒಳಪಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ವೆಂಕಟ ಚಲಪತಿ, ಇಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಇಡಿಜಿಟಲ್ ವಾರ್ತೆಗಳು.